नमस्कार वीक्षकरे रिव्यू चानल गे स्वागत नान सौख्य गांवकर दक्षिण भारत बीजेपी के भद्र नेले हाकिद तळमट्टदिंद पक्ष कट्टिद कर्नाटक बीजेपी के हाईकमांड अंताने करेसिकोळ्ळुवंत यडियूरप्पन अवरिगे मोट्ट मोदल बारिगे पक्षदल्लि हिंदेंदु नोडदंत ओंदु अनुभव आगिदे मूरु दशकगळल्ले नडेयदंत घटने नडेदिदे हागाद्रे ಯಡಿಯೂರಪ್ಪನವರು ಈ ಘಟನೆಯಿಂದ ಮತ್ತಷ್ಟು ಕುಗ್ಗಿ ಹೋಗಿದ್ದಾರ ಮೌನಕ್ಕೆ ಜಾರಿರೋದು ಯಾಕೆ ಬಿಎಸ್ವೈ ಮಹತ್ವದ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ದೀವಿ ಅಧಿಕಾರ ಹೋದ ಮೇಲೂ ಕೂಡ ಯಡಿಯೂರಪ್ಪನವ್ರಿಗೆ ಅವರದ್ದೇ ಆದ ಪವರ್ ಇದೆ ಅವರು ಸುತ್ತ ಬಹಳಷ್ಟು ಜನ ಶಾಸಕರು ನಾಯಕರು ಸುತ್ತುತ್ತಾ ಇದ್ದಾರೆ ಅನ್ನೋ ಮಾತಿತ್ತು ಆದರೆ ಪದೇ ಪದೇ ಅವರಿಗೆ ಹಿನ್ನಡೆ ಆಗ್ತಾ ಬಂದಿದೆ ಹೈಕಮಾಂಡ್ ಅವರ ಡಿಮ್ಯಾಂಡ್ಗಳನ್ನು ತಿರಸ್ಕರಿಸ್ತಾ ಬಂತು ಆದರೂ ಕೂಡ ಕಳೆದ 7-8 ತಿಂಗಳಿಂದ ಎಲ್ಲ ಸಹಿಸಿಕೊಂಡು ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನಿದ್ದಂತಹ ಯಡಿಯೂರಪ್ಪನವ್ರಿಗೆ ಹಿಂದೆಂದೂ ಕಂಡರಿಯದ ಪಕ್ಷದಲ್ಲಿ 3 ದಶಕಗಳಲ್ಲೇ ಆಗದ ಒಂದು ಅನುಭವ ಆಗಿದೆ ಅಂತದೊಂದು ಘಟನೆ ಬಿಎಸ್ವೈ ಅವರನ್ನು ಮತ್ತಷ್ಟು ಕುಗ್ಗಿಸಿದೆಯಾ ಅನ್ನುವಂತಹ ವಿಚಾರ ಅವರ ಆಪ್ತ ವಲಯದಲ್ಲಿ ಚರ್ಚೆಯಾಗ್ತಿರೋದು ಅದೇನಪ್ಪ ಅಂತ ಕೇಳಿದ್ರೆ ಇದೆ ಮೊಟ್ಟ ಮೊದಲ ಬಾರಿಗೆ ಮತ್ತೊಬ್ಬರ ನಾಯಕತ್ವದ ತಂಡದಲ್ಲಿ ಒಬ್ಬ ಸಾಮಾನ್ಯ ಸದಸ್ಯನಾಗಿ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡಿದ್ದಾರೆ ಹೇಳಿ ಕೇಳಿ ಮಾತೆತ್ತಿದ್ರೆ ಪಾದಯಾತ್ರೆ ರಾಜ್ಯ ಪ್ರವಾಸ ಅಂತಿದ್ದವರು ಯಡಿಯೂರಪ್ಪನವರು ಅದೆಷ್ಟೋ ವಿಚಾರಗಳಲ್ಲಿ ಹೋರಾಟ ರಾಜ್ಯ ಪ್ರವಾಸ ಅಂತ ದಾಖಲೆ ಕಿಲೋಮೀಟರ್ಗಳನ್ನು ಕ್ರಮಿಸಿದ್ದಾರೆ ಬಿಎಸ್ವೈ ಅನ್ನೋದು ಎಲ್ರಿಗೂ ಗೊತ್ತಿರೋದು ಅವರ ಹೋರಾಟದ ಬದುಕು ಅಂಥದ್ರಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರ ತಂಡದಲ್ಲಿ ಒಬ್ಬ ಸಾಮಾನ್ಯ ಸದಸ್ಯರಾಗಿದ್ದರು ಯಡಿಯೂರಪ್ಪನವರು ಮೊದಲು ಅವರು ಘೋಷಣೆ ಮಾಡಿದ್ದು ಹೈಕಮಾಂಡ್ಗೆ ಸವಾಲು ಹಾಕಿ ನಾನು ಏಕಾಂಗಿಯಾಗಿ ರಾಜ್ಯ ಸುತ್ತುತ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ರು ಅದಕ್ಕೆ ವಿರೋಧ ವ್ಯಕ್ತವಾಯಿತು ನಾಯಕತ್ವದಿಂದ ಕೆಳಗಿಳಿದ ಮೇಲೂ ಕೂಡ ಇವರು ಈ ಥರ ಏಕಾಂಗಿಯಾಗಿ ಮಗನ ಕರ್ಕೊಂಡು ರಾಜ್ಯ ಪ್ರವಾಸ ಮಾಡಿದ್ರೆ ತಪ್ಪು ಸಂದೇಶ ರವಾನೆ ಆಗಲ್ವಾ ಅಂತ ಹಾಗಾಗಿ ಆ ರಾಜ್ಯ ಪ್ರವಾಸ ಮುಂದಕ್ಕೆ ಹೋಗ್ತಾನೇ ಬಂತು ಆದರೂ ಅವರು ಹಠ ಬಿಡಲಿಲ್ಲ ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾನೆ ಹೋದರು ಕೊನೆಗೆ 3 ತಂಡಗಳಲ್ಲಿ ಯಡಿಯೂರಪ್ಪನವರ ನಾಯಕತ್ವದ ಒಂದು ತಂಡ ಮಾಡಿ ಒಂದ್ಸಲ ರಾಜ್ಯ ಪ್ರವಾಸ ಮಾಡಿಸಿದ್ದಾಯಿತು ಆದರೆ ಈಗ 150 ಸ್ಥಾನಗಳನ್ನು ಗೆಲ್ಲುವ ಗುರಿ ಇಟ್ಟುಕೊಂಡು ಮಾಡಿದಂತಹ ರಾಜ್ಯ ಪ್ರವಾಸದಲ್ಲಿ ಯಡಿಯೂರಪ್ಪನವರ ನೇತೃತ್ವದ ತಂಡವೂ ಇರಲಿಲ್ಲ ನಿಧಾನಕ್ಕೆ ಪಕ್ಷದಲ್ಲಿ ಅವರನ್ನು ಎಲ್ಲಿ ಕೂರಿಸಲಾಗ್ತಿದೆ ಅನ್ನೋದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಒಂದು ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದ ತಂಡ ಇನ್ನೊಂದು ಬೊಮ್ಮಾಯಿಯವರ ನೇತೃತ್ವದ ತಂಡ ಇನ್ನೊಂದು ರಾಜ್ಯ ಬಿಜೆಪಿ ಉಸ್ತುವಾರಿ ನೇತೃತ್ವದ ತಂಡವಾಗಿತ್ತು ಅದರಲ್ಲಿ ಸಾಮಾನ್ಯ ಸದಸ್ಯರಂತೆ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ನಡೆಸಿದ್ದಾರೆ ಏಕಾಂಗಿಯಾಗಿ ರಾಜ್ಯ ಪ್ರವಾಸ ಮಾಡಿಯೇ ಸಿದ್ಧಾಂತ ಸವಾಲು ಹಾಕಿದ ಯಡಿಯೂರಪ್ಪನವರನ್ನು ಮತ್ತೊಬ್ಬರ ನಾಯಕತ್ವದ ತಂಡದಲ್ಲಿ ರಾಜ್ಯ ಪ್ರವಾಸ ಮಾಡುವಂತೆ ಒಪ್ಪಿಸಲಾಗಿದೆ ಅನ್ನೋದು ಇಲ್ಲಿ ಗಮನ ಸೆಳಿತಾ ಇರುವಂತಹ ವಿಚಾರ 3 ದಶಕದಲ್ಲಿಯೇ ಯಡಿಯೂರಪ್ಪನವ್ರಿಗಿದು ಅತ್ಯಂತ ಹೊಚ್ಚ ಹೊಸ ಅನುಭವ ಮತ್ತೊಬ್ಬರ ನಾಯಕತ್ವ ದಲ್ಲಿ ಪ್ರವಾಸ ಮಾಡೋದು ಒಂದು ತಂಡದ ಅಡಿಯಲ್ಲಿ ಅನ್ನೋದು ಗಮನ ಸೆಳಿತಾ ಇರೋ ವಿಚಾರ ಮತ್ತು ಇದು ನಿಧಾನಕ್ಕೆ ಯಾವ ರೀತಿ ಕುಗ್ಗಿಸ್ತಾ ಇದೆ ಯಡಿಯೂರಪ್ಪನವ್ರನ್ನ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬಹುದು ಈಗಾಗಲೇ ನಾವು ಗಮನಿಸಿದ್ವಿ ಶಿವಮೊಗ್ಗ ಏರ್ಪೋರ್ಟ್ಗೆ ಅವರ ಹೆಸರಿಡಬೇಕು ಅಂತ ಬೊಮ್ಮಾಯಿಯವರು ಅನೌನ್ಸ್ ಮಾಡಿದ್ರು ಈ ಮೂಲಕ ಯಡಿಯೂರಪ್ಪನವ್ರು ನಮಗಿನ್ನೂ ಇಂಪಾರ್ಟೆಂಟ್ ನಾವು ಅವ್ರನ್ನ ಕಡೆಗಣಿಸ್ತಾ ಇಲ್ಲ ಅನ್ನೋ ಸಂದೇಶವನ್ನು ರಾಜ್ಯಕ್ಕೆ ಕೊಡುವಂತಹ ಪ್ರಯತ್ನ ಬಿಜೆಪಿಯಿಂದ ಆಗ್ತಾ ಇದೆ ಉತ್ಸವ ಮೂರ್ತಿ ಥರ ಮೊನ್ನೆ ವಿಜಯನಗರದಲ್ಲಿ ನಡೆದಂತಹ ಕಾರ್ಯಕಾರಿಣಿಯಲ್ಲೂ ಅಷ್ಟೇ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದರು ಆದರೆ ವೇದಿಕೆಯಲ್ಲಿ ಕೊಟ್ಟ ಸಂದೇಶವೇ ಬೇರೆ ಈ ಥರ ಬಿಎಸ್ವೈ ಮುಖ ಮಾತ್ರ ಪ್ರಚಾರಕ್ಕೆ ಬಳಕೆಯಾಗಬೇಕು ಆದರೆ ಅವರ ಶಕ್ತಿಯನ್ನು ಕುಗ್ಗಿಸಬೇಕು ಅನ್ನೋ ಪ್ರಯತ್ನ ಒಳಗೊಳಗೆ ಕೆಲವರಿಂದ ಆಗ್ತಿದೆಯಾ ಅನ್ನೋ ವಿಚಾರ ಈಗ ಚರ್ಚೆಯಾಗ್ತಾ ಇರೋದು ಶಿವಮೊಗ್ಗ ಏರ್ಪೋರ್ಟ್ಗೆ ಹೆಸರಿಡಬೇಕು ಅನ್ನುವಂಥ ವಿಚಾರ ಬಂದಾಗ ಯಡಿಯೂರಪ್ಪನವರು ಈಗ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಶಿವಮೊಗ್ಗಕ್ಕೆ ನನ್ನ ಸೇವೆ ಬರೀ ಅಳಿಯಲು ಸೇವೆ ಅಷ್ಟೇ ನನಗೆ ಜನ ಆಶೀರ್ವಾದ ಮಾಡಿ ಇಷ್ಟು ದೊಡ್ಡ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಒಂದು ಚಿಕ್ಕ ಕೊಡುಗೆ ಅಷ್ಟೇ ನಾನು ಏರ್ಪೋರ್ಟ್ಗೆ ನನ್ನ ಹೆಸರಿಟ್ಕೊಳ್ಳೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಬೇರೆಯವ್ರ ಹೆಸರನ್ನು ಕನ್ಸಿಡರ್ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಹಾಗೆ
ಬಿಜೆಪಿ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಯಡಿಯೂರಪ್ಪನವ್ರನ್ನ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಈ ಮೂಲಕ ಚುನಾವಣೆಗೆ ಎಲ್ಲ ಪ್ಲಾನು ಅವ್ರ ಮೂಲಕನೇ ಆಗಿಬಿಟ್ರೆ ಕಂಪ್ಲೀಟ್ ಆಗಿ ಅವ್ರನ್ನ ಬಳಸ್ಕೊಳ್ಬಹುದು, ಪ್ರವಾಸದಲ್ಲಿ ಕರ್ಕೊಂಡು ಹೋಗಿ ಚುನಾವಣೆಯಲ್ಲಿ ಜನರ ಮುಂದೆ ನಿಲ್ಲಿಸಬಹುದು ಅನ್ನುವಂಥ ಯೋಚನೆ ಸ್ಟ್ರಾಟಜಿ ಇರಬಹುದು. ಇದೆಲ್ಲವನ್ನು ಅರ್ಥ ಮಾಡ್ಕೊಂಡಿರುವಂಥ ಯಡಿಯೂರಪ್ಪನವರು ಆ ಸ್ಥಾನವು ನನಗೆ ಬೇಡ ಅಂತ ನಯವಾಗಿ ತಿರಸ್ಕರಿಸಿದಂತೆ ಕಂಡು ಬರ್ತಾ ಇದೆ. ಯಡಿಯೂರಪ್ಪನವ್ರಿಗೆ ಈ ಥರದ್ದು ಒಂದೆರಡು ಸ್ಥಾನ ಕೊಟ್ಟುಬಿಟ್ರೆ, ಗೌರವ ಕೊಟ್ಟುಬಿಟ್ರೆ ನಾಳೆ ಅವರ ಮಕ್ಕಳಿಗೆ ಇನ್ನೇನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೈ ಕಟ್ ಹಾಕೋದಕ್ಕೆ ನೋಡ್ತಾ ಇದೆಯಾ, ಅವರನ್ನು ಉತ್ಸವ ಮೂರ್ತಿಯನ್ನಾಗಿ ಮಾಡಲಾಗ್ತಿದೆಯಾ ಬಿಜೆಪಿಯಲ್ಲಿ ಅನ್ನುವಂಥ ಮಾತು ಈಗ ಯಡಿಯೂರಪ್ಪ ಆಪ್ತ ಬಳಗದಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಇಂಥದ್ದಕ್ಕೆ ಯಾವುದಕ್ಕೂ ಕೂಡ ಓಕೆ ಅಂತಿಲ್ಲ. ಬಿ ಎಸ್ ವೈ ಪ್ರಚಾರ ಸಮಿತಿನೂ ಬೇಡ, ಏರ್ಪೋರ್ಟ್ಗೆ ನೀವು ಹೆಸರಿಡೋದು ಬೇಡ, ನನ್ನ ಡಿಮ್ಯಾಂಡ್ಗಳನ್ನು ಓಕೆ ಮಾಡಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಆದರೆ ಹೈಕಮಾಂಡ್ ಬಿ ಎಸ್ ವೈ ಡಿಮ್ಯಾಂಡನ್ನು ಪುರಸ್ಕರಿಸತ್ತೋ ತಿರಸ್ಕರಿಸತ್ತೋ ಅನ್ನೋದಕ್ಕೆ ಮಾತ್ರ ಕಾಲವೇ ಉತ್ತರ ಕೊಡಬೇಕು. ಆದರೆ ಒಂದು ವಿಚಾರವಂತೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಬಿ ಎಸ್ ವೈ ನಾಯಕತ್ವ ನಮಗೆ ಎಲ್ಲೂ ಬೇಡ ಅನ್ನುವಂಥ ಸಂದೇಶವನ್ನು ಪದೇ ಪದೇ ಬಿಜೆಪಿ ರವಾನಿಸ್ತಾ ಇದೆ. ಈ ರಾಜ್ಯ ಪ್ರವಾಸದಲ್ಲಿಯೇ ಅದು ಮತ್ತೊಮ್ಮೆ ಸ್ಪಷ್ಟವಾಗಿದೆ ಅಂತ ಕಾದು ನೋಡಬೇಕು. ಯಡಿಯೂರಪ್ಪನವರು ಮೌನವಾಗಿಯೇ ಉಳಿದುಕೊಂಡು ಬಿಡ್ತಾರೋ ಅಥವಾ ಸಮಯಕ್ಕೆ ಸರಿಯಾಗಿ ಮೌನಾಭರಣವನ್ನು ಕಳಚಿ ಎಲ್ರಿಗೂ ಶಾಕ್ ಕೊಡ್ತಾರೋ ಅಂತ ವೀಕ್ಷಕರೇ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.